ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಹೆಬ್ಬಾಳ ಬಿಜೆಪಿಯಿಂದ ಕಟ್ಟ ಜಗದೀಶ್ ಕಾಂಗ್ರೆಸ್ ಇಂದ ಭೈರತಿ ಸುರೇಶ್ ಜೆಡಿಎಸ್ ಇಂದ ಮೋಹಿತಾಲ್ ತಾಫ್ವಾ ಎ ಪಿ ಮಂಜುನಾಥ್ ನಾಯ್ಡು ಇದಾರೆ ಫೈಟ್ ಕಟ್ಟ ಜಗದೀಶ್ ವರ್ಸಸ್ ಬೈರತಿ ಸುರೇಶ್ ಭೈರತಿ ಸುರೇಶ್ ಹೇಳ್ತಾ ಇದ್ರು ಒಂದು ಲಕ್ಷ ಲೀಡರ್ ಗೆಲ್ತೀನಿ ಆತ್ಮವಿಶ್ವಾಸ ಅವರು ಪ್ರತಿ ಮನೆಗಳನ್ನ ಮನೆಗಳನ್ನ ಮುಟ್ಟಿದೀನಿ ನನಗೆ ಓಟ್ ಆಗ್ತಾರೆ ಭರವಸೆ ಆದ್ರೆ ಬಿಜೆಪಿಗೆ ಕೇಡರ್ ಬೇಸ್ಡ್ ಒಂದಷ್ಟು ಮತಗಳಿರುವ ಕಾರಣ ಕಟ್ಟ ಸುಬ್ರಹ್ಮಣ್ಯ ನಾಡುಗಿಂತ ಕಟ್ಟ ಜಗದೀಶ್ ಕೊಟ್ಟಿರೋದು ಒಂದಷ್ಟು ಅವರಿಗೆ ಆ ಫೇಸ್ ಅಲ್ಲಿ ಒಂದಷ್ಟು ಓಟ್ ತರುವಂತ ಕೆಪಾಸಿಟಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಡೀ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕ ಅತ್ಯಂತ ಕಡಿಮೆ ಕ್ಷೇತ್ರ ಹೆಬ್ಬಾಳ ಕ್ಷೇತ್ರ ಮೂವತ್ತೇಳು ಪರ್ಸೆಂಟ್ ಆಗಿತ್ತು ಅತ್ಯಂತ ಪರ್ಸೆಂಟ್ ಆಗಿದ್ದು ಹೊಸಕೋಟೆಂಟ್ ಹೆಬ್ಬಾಳು ಬರೀ ಹದಿನೈದು ಕಿಲೋಮೀಟರ್ ವ್ಯತ್ಯಾಸ ಅದೇ ಆಗಿತ್ತು ನಾನ್ ಚೆಕ್ ಮಾಡ್ತೀನಿ ಮನೆ ಅಲ್ಲೇ ಬರೋದಲ್ಲ ಈಗ ಕೇಳ್ತೀವಿ ಏನು ಅಂತ ಓಟರ್ ನಾನು ಮಂಡ್ಯದೇನೋ ಬೆಂಗಳೂರು ಇರೋ ಮನೆಯಲ್ಲ ಚೆಕ್ ಮಾಡೋಣ ಬಟ್ ಅವ್ರು ಹೇಳ್ತಾರೆ ಒಂದು ಲಕ್ಷ ಲಿಡಲ್ಲಿ ಗೆಲ್ತೀನಿ ಶಿವ ಅಂತ ಹೇಳ್ತಾ ಇದ್ರು ಕಟಾ ಜಗದೀಶ್ ಇಲ್ಲ ನಾವು ಗೆಲ್ತೀನಿ ಶಿವ ಅಣ್ಣ ಅಂತ ಅವ್ರು ಹೇಳ್ತಾ ಇದ್ರು ಬಟ್ ಇಲ್ಲಿ ಫೈಟ್ ಇದೆ ಬಿಜೆಪಿ ಕಟ್ಟ ಜಗದಿ ಕಟ್ಟ ಸುರಮ ನಾಡು ಎಂಟಲ್ ಗೆದ್ರು ಹದ್ಮೂರಲ್ಲಿ ಗೆದ್ದಿದ್ರು ಪಿ ಎ ಗೆದ್ರು ಜಗೇಶ್ ಕುಮಾರ್ ನಂತರ ನಾರಾಯಣ್ ಸ್ವಾಮಿ ಇದುವರೆಗೂ ನಾಲ್ಕು ಚುನಾವಣೆಯಲ್ಲಿ ಮೂರ್ ಬಿಜೆಪಿ ಒಂದು ಕಾಂಗ್ರೆಸ್ ಆಗಿದೆ ಸೊ ಹಾಗಾಗಿ ಬಿಜೆಪಿಯ ಲೆಕ್ಕಾಚಾರದಲ್ಲಿ ಸ್ವಲ್ಪ ಜಾಸ್ತಿ ಅವರು ಮುಂದೆ ಇದಾರೆ ಅಂತ ಹೇಳ್ಕತ್ತಾರೆ ಇರಬಹುದು ಆದ್ರೆ ಈ ಹಳೆ ಕತೆ ನಮ್ಗೆ ಯಾಕೆ ಹೊಸ ಕತೆ ಇಪ್ಪತ್ಮೂರು ಪ್ರಬಲ ಹೌದು ಐನೂರು ಕೋಟಿ ಮೇಲೆ ಆಸ್ತಿ ಇಟ್ಟಿರೋ ಬೈರತಿ ಸುರೇಶ್ ಎಕ್ಸ್ ಮಿನಿಸ್ಟ್ ಸುಮಗ ಕಟ ಜಗದೀಶ್ ಹ್ಮ್ ಎಬ್ರು ಟಫ್ ಫೈಟ್ ಇದೆ ನೆಕ್ಸ್ಟ್